2020 ಮತ್ತು 25ರ ಒಳಗಾಗಿ ಪ್ರತಿಯೊಬ್ಬರ ಮನೆಯಲ್ಲೂ ಒಂದೊಂದು ಎಲೆಕ್ಟ್ರಾನಿಕ್ ಸ್ಕೂಟರ್, ಬೈಕ್ ಅಥವಾ ಕಾರ್ ಆಗಿರಬಹುದು, ಇವೆಲ್ಲವೂ ಪ್ರತಿಯೊಬ್ಬರ ಮನೆಯಲ್ಲಿ ಇರುತ್ತವೆ. ಅದು ಏಕೆ ಗೊತ್ತಾ? ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ, ಅದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸಿಕೊಡುತ್ತೇವೆ. ಹಾಗೂ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ನಮಗೆಲ್ಲ ಗೊತ್ತಿರುವ ಹಾಗೆ ಪ್ರತಿದಿನ ಪೆಟ್ರೋಲ್ ಬೆಲೆಯೂ ಕೂಡ ಅಧಿಕವಾಗ್ತಾ ಇದೆ. ಹಾಗೂ ಕಾರುಗಳು, ಬೈಕುಗಳು ಬಿಡುವ ಹೊಗೆಯಿಂದ ವಾಯು ಮಾಲಿನ್ಯ ಮತ್ತು ಶಬ್ದ ಮಾಲಿನ್ಯ ಉಂಟಾಗ್ತಾ ಇದೆ. ಅಷ್ಟೇ ಯಾಕೆ, ಟ್ರಾಫಿಕ್ನಲ್ಲಿ ಗಾಡಿಗಳ ಶಬ್ದಗಳನ್ನು ಕೇಳುವುದರಿಂದ ನಮಗೆಲ್ಲರಿಗೂ ಕಿರಿಕಿರಿ ಉಂಟಾಗ್ತಾ ಇದೆ. ಗಾಡಿಗಳು ಉಗುಳುವ ಹೊಗೆಗಳಿಂದ ನಮ್ಮ ಓಜನ್ ಪದರು ಕೂಡ ದಿನ ದಿನ ಹರಿಯುತ್ತಾ ಬರುತ್ತಾ ಇದೆ. ಇದೇ ರೀತಿ ಮುಂದುವರೆದರೆ ಒಂದು ದಿನ ನಾವು ಭೂಮಿಯ ಮೇಲೆ ಕೂಡ ನಿಲ್ಲುವುದು ತುಂಬಾ ಕಷ್ಟ ಆಗುತ್ತದೆ. ಅಷ್ಟು ಬಿಸಿಲು ನಮ್ಮ ಭೂಮಿಗೆ ಬೀಳುತ್ತದೆ. ಮತ್ತು ಗಾಡಿಯ ಹೊಗೆಗಳಿಂದ ನಮ್ಮ ಪರಿಸರವು ಕೂಡ ನಾಶವಾಗ್ತಾ ಇದೆ. ಈ ಕಾರಣಕ್ಕಾಗಿಯೇ ನಮ್ಮ ಸಂಶೋಧಕರು ಎಲೆಕ್ಟ್ರಾನಿಕ್ ಕಾರ್ ಮತ್ತು ಬೈಕುಗಳು, ಸೈಕಲ್ಗಳು ಎಲ್ಲವನ್ನು ಹೊಸದಾಗಿ ವಿನ್ಯಾಸ ಮಾಡುತ್ತಾ ಇದ್ದಾರೆ. ಹಾಗೂ ಇವು ಶೀಘ್ರದಲ್ಲಿಯೇ ಮಾರುಕಟ್ಟೆಗೆ ಬರಲಿದೆ. ಈ 2 ವರ್ಷದ ಹಿಂದೆಯೇ ಎಲೆಕ್ಟ್ರಾನಿಕ್ ಸ್ಕೂಟರ್ ಮಾರುಕಟ್ಟೆಗೆ ಬಂದಿದ್ದವು, ಆದರೆ ಅವು ಅಷ್ಟೊಂದು ಪಾಪ್ಯುಲರ್ ಆಗಲಿಲ್ಲ. ಏಕೆಂದರೆ ಆ ಗಾಡಿಯ ಸ್ಪೀಡು ಅಷ್ಟೊಂದು ವೇಗವಾಗಿರಲಿಲ್ಲ, ಹಾಗೂ ಸರ್ವಿಸ್ಸು ಕೂಡ ಚೆನ್ನಾಗಿ ಇರಲಿಲ್ಲ. ಆದರೆ ಈಗ ಬರ್ತಾ ಇರುವ ಎಲೆಕ್ಟ್ರಾನಿಕ್ ಬೈಕುಗಳು ಈಗಿರುವ ಆಕ್ಟಿವಾ ಹಾಗೂ ಇನ್ನಿತರ ಬೈಕುಗಳು ಅಷ್ಟೇ ಸ್ಪೀಡಾಗಿ ಈ ಎಲೆಕ್ಟ್ರಾನಿಕ್ ಬೈಕುಗಳು ಓಡುತ್ತವೆ. ಮತ್ತು 2030ರ ವೇಳೆಗೆ ಪೂರ್ಣ ಪ್ರಮಾಣದ ಪೆಟ್ರೋಲ್ ಮತ್ತು ಡೀಸೆಲ್ ಕಾರುಗಳು ನಿಷೇಧಗೊಳಿಸಿ ಎಲೆಕ್ಟ್ರಾನಿಕ್ ಕಾರುಗಳನ್ನು ರಸ್ತೆಗಿಳಿಸುವ ಯೋಜನೆಯನ್ನು ವಿಶ್ವದಾದ್ಯಂತ ಎಲ್ಲ ರಾಷ್ಟ್ರಗಳು ಸಜ್ಜು ಮಾಡುತ್ತಾ ಇದೆಯಂತೆ. ಹೌದು, 2030ರ ವೇಳೆಗೆ ಪೆಟ್ರೋಲ್ ಮತ್ತು ಡೀಸೆಲ್ ಕಾರುಗಳು ಬ್ಯಾನ್ ಆಗುತ್ತವೆ. ಇದು ತಮಾಷೆಯಲ್ಲ. ಈಗಾಗಲೇ ದೆಹಲಿಯಲ್ಲಿ 10 ವರ್ಷದ ಡೀಸೆಲ್ ಕಾರುಗಳು ಬ್ಯಾನ್ ಆಗಿವೆ. ಇನ್ನು 2030ರ ವೇಳೆಗೆ ಪೆಟ್ರೋಲ್ ಮತ್ತು ಡೀಸೆಲ್ ಕಾರುಗಳು ಬ್ಯಾನ್ ಆಗಿ ಎಲೆಕ್ಟ್ರಾನಿಕ್ ಕಾರುಗಳು ಬರುತ್ತವೆ. ಇನ್ನು ಈ ಎಲೆಕ್ಟ್ರಾನಿಕ್ಸ್ ಕಾರುಗಳು ಮನೆಯಲ್ಲೇ ಚಾರ್ಜ್ ಮಾಡಬೇಕು, ರೋಡಿನಲ್ಲಿ ಕೈ ಕೊಟ್ರೆ ಏನ್ ಮಾಡ್ಬೇಕಪ್ಪ ಅಂತ ನೀವು ಅನ್ಕೊಂಡಿದ್ರೆ, ಅದಕ್ಕೂ ಒಂದು ಇವರು ಉಪಾಯವನ್ನು ಕಂಡುಹಿಡಿದಿದ್ದಾರೆ. ಅದೇನೆಂದರೆ, ಇವಾಗ ನಾವು ಪೆಟ್ರೋಲ್ ಬಂಕಿನಲ್ಲಿ ಹೇಗೆ ಪೆಟ್ರೋಲ್ ಹಾಕಿಸುತ್ತೇವೆ, ಅದೇ ರೀತಿ ಅವರು ಎಲೆಕ್ಟ್ರಾನಿಕ್ ಕಾರ್ ಸ್ಟೇಷನ್ ಅಂತ ಮಾಡಿದ್ದಾರೆ. ಅಲ್ಲಿ ಹೋಗಿ ನೀವು ನಿಮ್ಮ ಕಾರುಗಳನ್ನು ಚಾರ್ಜ್ ಮಾಡಬಹುದು. ಮತ್ತು ಈ ಕಾರುಗಳಿಗೆ ಯಾವುದೇ ಇಂಜಿನ್ ಆಯಿಲ್ ಅಥವಾ ಪೆಟ್ರೋಲ್ ಅವಶ್ಯಕತೆ ಇರುವುದಿಲ್ಲ, ಬರೀ ಎಲೆಕ್ಟ್ರಾನಿಕ್ ಮೇಲೆ ನಡೆಯುತ್ತೆ. ಮತ್ತು ಇದರ ಮೇಂಟೆನೆನ್ಸ್ ಕೂಡ ಕಡಿಮೆ ಇರುತ್ತೆ, ಹಾಗಾಗಿ ಇದು ನಿಮ್ಮ ದುಡ್ಡನ್ನು ಸಹಿತ ಸೇವ್ ಮಾಡುತ್ತೆ. ಈ ಎಲೆಕ್ಟ್ರಾನಿಕ್ ಕಾರುಗಳು, ಬೈಕ್ಗಳು ಈಗ ಆಲ್ರೆಡಿ ಮಾರುಕಟ್ಟೆಗೆ ಬಂದಿದೆ, ಆದರೆ ಇವುಗಳ ಬೆಲೆಗಳು ಅಧಿಕವಾಗಿದೆ. ಇನ್ನು 2020 ಮತ್ತು 25ರ ಒಳಗಾಗಿ ಇವುಗಳ ಬೆಲೆಗಳು ಕಡಿಮೆಯಾಗುತ್ತದೆ. ಈ ಗಾಡಿಗಳು ಸಹಿತ ನಾರ್ಮಲ್ ಗಾಡಿಗಳ ತರನೇ ಆಗುತ್ತದೆ. ಆಗ ಇವೆಲ್ಲವೂ ನಮ್ಮ ಮನೆಯಲ್ಲಿ ಕೂಡ ಇರುತ್ತವೆ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೂ ಈ ವಿಡಿಯೋವನ್ನು ಆದಷ್ಟು ಎಲ್ಲ ಕಡೆ ಶೇರ್ ಮಾಡಲು ಪ್ರಯತ್ನ ಪಡಿ. ಇದೇ ರೀತಿ ಇನ್ನಷ್ಟು ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.